ನಾವು ಉಳಿಸ್ಕೋಬೇಕಾಗಿರುವಂಥದ್ದು ಬ್ಲ್ಯಾಕ್ ಪಾರ್ಟ್. ವಾಟ್ ಆಮ್ ಐ ಡೂಯಿಂಗ್ ಮ್ಯಾನ್? ನೋಡಿ, ಈಗಲೇ ನಂಗೆ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಶಿಟ್ 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 ಶಿಟ್, ಹಾಳಾಗೋಯ್ತಿದು. ಸಿಕ್ಕಾಪಟ್ಟೆ ಬಿಸಿಲು. ಓಕೆ, ಹೇ ಗೈಸ್, ನಮಸ್ಕಾರ ಎಲ್ರಿಗೂ. ನಾನು ಚಿದಾನಂದ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಒಂದು ವಿಡಿಯೋ ಒಂದು ವ್ಲಾಗ್ ರೀತಿ ಶೂಟ್ ಮಾಡಬೇಕಂತ ಅಂದ್ಕೊಂಡೆ. ಬಿಕಾಸ್ ನಾನು ಯೂಶ್ವಲಿ ವ್ಲಾಗ್ಸ್ ಎಲ್ಲ ಶೂಟ್ ಮಾಡೋದಿಲ್ಲ. ಇನ್ ಕೇಸ್ ಮಾಡಿದ್ರು ಕೂಡ ಅದರಲ್ಲಿ ಏನಾದರೂ ಆರ್ಟ್ ಕಂಟೆಂಟ್ ಇದ್ದರೆ ಮಾತ್ರ ನಾನು ವ್ಲಾಗ್ಸ್ ರೀತಿ ಮಾಡೋದು. ಸೊ ಇವತ್ತಿನ ಆರ್ಟ್ ಕಂಟೆಂಟ್ ಏನಪ್ಪ ಅಂದರೆ, ಆಫ್ಟರ್ ಲಾಂಗ್ ಟೈಮ್ ಒಂದು ಲೀಫ್ ಆರ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಲೀಫ್ ಆರ್ಟಿಗೆ ಪ್ರಿಫರ್ ಮಾಡುವಂಥದ್ದು ಅರಳಿ ಎಲೆ. ಬಿಕಾಸ್ ಅರಳಿ ಎಲೆ ಏನಕ್ಕೆ ಅಂದರೆ ಒಂದು ಸ್ಟ್ರೆಂತ್ ಜಾಸ್ತಿ ಚೆನ್ನಾಗಿರುತ್ತೆ ಆ್ಯಂಡ್ ಶೇಪ್ ಕೂಡ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ನೋಡ್ತಿದ್ದೀರಲ್ಲ ಅರಳಿ ಎಲೆ, ಫುಲ್ಲು ಎಲೆಗಳು ಬಿಟ್ಟಿದೆ, ಹೊಸ ಚಿಗುರು. ಸೊ ಹೋಗ್ಬಿಟ್ಟು ಒಂದು ಕಿತ್ಕೊಂಡು ಬರೋಣ. ಎಷ್ಟೊಂದು ಅರಳಿ ಎಲೆ ಇದೆ, ಬಟ್ ಕೈಗೆ ಸಿಗೋ ಥರ ಒಂದು ಕಡೆನೂ ಇಲ್ಲ. ಆ್ಯಂಡ್ ಇನ್ನೊಂದೇನಂದರೆ ಹೊಸ ಚಿಗುರಲ್ವಾ, ಸೊ ಎಲೆಗಳೆಲ್ಲ ಸೈಜ್ ಚಿಕ್ಕಗಿದೆ. ಓಕೆ, ಇಲ್ಲಿ ಸಿಗ್ಬೋದು, ಬಟ್ ನಾನು ಕ್ಯಾಮ್ರಾ ಹಿಡ್ಕೊಂಡು ಹೆಂಗಪ್ಪ ಕಿತ್ಕೊಳ್ಳೋದು ಅನ್ನಿಸ್ತಿದೆ. ಇನ್ನೊಂದು ಕಾಮಿಡಿ ಏನಂದರೆ, ಇಲ್ಲಿ ಒಂಥರ ಆಕ್ವರ್ಡ್ ಫೀಲ್ ಆಗ್ತಿದೆ. ಬಿಕಾಸ್ ಕ್ಯಾಮ್ರಾ ಹಿಡ್ಕೊಂಡು ಹಳ್ಳಿಯಲ್ಲೇ ಕಿತ್ಕೊತಿದ್ದೀನಿ, ಏನು ಮಾಡ್ತಿದ್ದಾನೆ ಅಂತ ಜನ ನೋಡ್ತಿದ್ದಾರೆ. ಇನ್ನೊಂಥರ ಕ್ರೇಜಿ ಅನ್ನಿಸ್ತಿದೆ ಎಲ್ಲರಿಗೂ ಕೂಡ ಇಲ್ಲಿರೋರಿಗೆ. ಆರ್ಟಿಸ್ಟ್ ಅಂದ್ರೇ ಕ್ರೇಜಿ ಪೀಪಲ್ಸ್. ಸೊ ಇದೆಲ್ಲ ಇದ್ದಿದೆ. ಲೀಫ್ ಆರ್ಟ್ ಮಾಡಬೇಕಂದ್ರೆ ಬೇರೆ ಲೀಫ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಪ್ರಿಫರ್ ಮಾಡುವಂಥದ್ದು ಈ ಹಳ್ಳಿಯಲ್ಲೇ. ಎಲ್ಲ ಆಯಿತು, ನನಗೆ ಬೇಕಾಗಿರೋ ಥರ ಲೀಫೇ ಸಿಗ್ತಿಲ್ಲಲ್ಲ. ಎಸ್, ಕ್ರೇಜಿ ಗೈಸ್, ನನಗೆ ಬೇಕಿರುವಂಥ ಲೀಫ್ ಸಿಕ್ತು. ಜಾಸ್ತಿ ದೊಡ್ಡದಿಲ್ಲ, ಬಟ್ ಇರೋದ್ರಲ್ಲಿ ಓಕೆ ಅನ್ಕೊತೀನಿ. ದಿಸ್ ಇಸ್ ಫೈನ್, ಇದು ನಡೆಯುತ್ತೆ. ಓಕೆ, ಇದೇ ಥರ ಇನ್ನೊಂದು ಸ್ವಲ್ಪ ನೋಡಿಬಿಟ್ಟು ಕಿತ್ಕೊಂಡು ವಿಲ್ ಡೂ ಇಟ್. ನನಗೆ ಬೇಕಿರುವಂಥ ಸೈಜ್ ಎಲೆಗಳು ಬೇಜಾನ್ ಸಿಕ್ಕಿದೆ. ಇಷ್ಟರಲ್ಲಿ ಐ ಕ್ಯಾನ್ ಡೂ ಒನ್ ಗುಡ್ ಲೀಫ್ ಆರ್ಟ್. ನನಗೆ ಲೀಫ್ ಆರ್ಟ್ ಬರುತ್ತೆ ಅಂತ ನನಗೆ ಗೊತ್ತಾಗಿದ್ದೆ ಲಾಸ್ಟ್ ಟೈಮ್ ಲಾಕ್ಡೌನ್ ಆದಾಗ. ಯಾಕಂದರೆ ಲಾಸ್ಟ್ ಟೈಮ್ ಲಾಕ್ಡೌನಲ್ಲಿ ನಾನು ನಮ್ಮ ಹಳ್ಳಿಗೆ ಬಂದಾಗ ನಂತರ ಒಂದು ಪೇಪರ್ ಇರಲಿಲ್ಲ, ಒಂದು ಪೆನ್ಸಿಲ್ ಆರ್ ಏನು ಕೂಡ ಇರಲಿಲ್ಲ ಆ್ಯಕ್ಚುಲಿ ಅಂಥ ಟೈಮಲ್ಲಿ. ಸೊ ಏನು ಟೈಮ್ ವೇಸ್ಟ್ ಮಾಡ್ಬಾರ್ದಲ್ಲ, ಏನಾದರೂ ಆರ್ಟ್ ಮಾಡಬೇಕು, ಏನಾದರೂ ಕ್ರಿಯೇಟಿವ್ ಐಡಿಯಾಸ್ ಎಲ್ಲ ಓಡಿಸಿ ನನಗೆ ಈ ಒಂದು ಐಡಿಯಾ ಬಂತು. ಆ್ಯಂಡ್ ಈವನ್ ಈ ಥರದ್ದೆಲ್ಲ ನೋಡಿದ್ದೆ ಎಷ್ಟೊಂದು ಕಡೆ ಬೇರೆ ಆರ್ಟಿಸ್ಟ್ಗಳೆಲ್ಲ ಮಾಡಿರೋವಂಥದ್ದು. ಸೊ ಇದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಒಂದು ಟ್ರೈ ಮಾಡಿದೆ. ನೀವು ನೋಡಿದ್ದೀರಾ ಅನ್ಕೊತೀನಿ, ಒಂದು ಮದರ್ ಆ್ಯಂಡ್ ಚೈಲ್ಡ್ ಒಂದು ಲೀಫ್ ಆರ್ಟ್ ಮಾಡಿದ್ದೆ, ಸಕ್ಕತ್ತಾಗಿ ಬಂದಿತ್ತು ಅದು. ಈವನ್ ಒಂದು ವಿಡಿಯೋ ವೈರಲ್ ಆಗಿಬಿಟ್ಟಿತ್ತು. ಸೊ ಅದೇ ಒಂದು ಬಂದಿದ್ದು ಖುಷಿ, ಅದೇ ಒಂದು ಜೋಶಲ್ಲಿ ಒಂದು ಮೂರು ನಾಲ್ಕು ಮಾಡಿಬಿಟ್ಟೆ. ಆ್ಯಂಡ್ ಆಫ್ಟರ್ ದಟ್ ಎಷ್ಟೊಂದು ಲೀಫ್ ಆರ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ಸೊ ದಟ್ ಈಸ್ ದ ಲಾಸ್ಟ್. ಅದಾದಮೇಲೆ ನಾನು ಬೆಂಗಳೂರು ಹೋದ್ಮೇಲೆ ಜಾಸ್ತಿ ಲೀಫ್ ಆರ್ಟ್ ಮಾಡಲೇ ಇಲ್ಲ. ಬಿಕಾಸ್ ಬೆಂಗಳೂರು ಗೊತ್ತಲ್ಲ, ಏರಿಯಾ ಫುಲ್ ಹುಡ್ಕಿದ್ರೂ ಒಂದು ಹಳ್ಳಿಯಲ್ಲೇ ಸಿಗೋದು ಕಷ್ಟ ಇರುತ್ತೆ. ಇನ್ ಕೇಸ್ ಸಿಕ್ಕಿದ್ರೂ ಕೂಡ ಒಂದು ರೋಡ್ ಸೈಡೆಲ್ಲ ಇರೋವಂಥದ್ದು ಗೊತ್ತಲ್ಲ, ಆ ಪೊಲ್ಯೂಷನ್ನು, ಆ ಗಲೀಜ್, ಆ ಪೊಲ್ಯೂಷನ್ ಆಗಿರುತ್ತೆ ಲೀಫ್ ಮೇಲೆ. ಕಷ್ಟ ಇತ್ತು, ಅದೊಂಥರ ಕಂಫರ್ಟಬಲ್ ಇರಲಿಲ್ಲ ಮಾಡೋದಕ್ಕೆ. ಸೊ ಇವಾಗ ನೋ ವರೀಸ್, ಪೀಸಾಗಿ ನಮ್ಮ ಹಳ್ಳಿಲಿದ್ದೀನಿ. ಸೊ ನನಗೆ ಎಷ್ಟು ಬೇಕಾದರೂ ಎಲೆಗಳು ಸಿಗುತ್ತೆ. ಸೊ ಅದಕ್ಕೆ ಒಂದು ಮಾಡೋಣ ಅಂತ ಡಿಸೈಡ್ ಮಾಡಿ ಐ ಆಮ್ ಡೂಯಿಂಗ್ ದಿಸ್. ಸೊ ಇವಾಗ ಇದಕ್ಕೆ ಬೇಕಿರುವಂಥ ಟೂಲ್ಸ್ಗಳನ್ನ ಹೊಂದಿಸ್ಕೋಬೇಕು. ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಇರಲ್ಲ, ಜಸ್ಟ್ ಸಿಂಪಲ್ ಟೂಲ್ಸ್ಗಳಷ್ಟೇ. ಏನೇನು ಅಂದರೆ, ಒಂದು ಬ್ಲೇಡ್, ಒಂದು ಸ್ಮಾಲ್ ರೇಸರ್ ಬ್ಲೇಡ್ ಒಂದು, ಮತ್ತು ಒಂದು ಪಿನ್ ಆ್ಯಂಡ್ ಒಂದು ಕಟ್ಟರ್ ಇದ್ದರೆ ಇಷ್ಟೇ ಸಾಕು. ಆ್ಯಕ್ಚುಲಿ ಹುಡ್ಕೋಣ, ಅದೇನು ಈಸಿಯಾಗಿ ಸಿಗುತ್ತೆ. ಒನ್ ಮೋರ್ ಥಿಂಗ್ ಏನಂದರೆ, ಐ ನೋ ತುಂಬ ಜನ ಡ್ರಾಯಿಂಗ್ ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಬಟ್ ಪ್ರಾಬ್ಲಮ್ ಏನಂದರೆ ಡ್ರಾಯಿಂಗ್ ವಿಡಿಯೋಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಏನಂದರೆ ಒಂದು ಓವರ್ ಹೆಡ್ ಕ್ಯಾಮ್ರಾ ಮೌಂಟ್ ಮಾಡಬೇಕು, ಲೈಟ್ ಸೋರ್ಸ್ ಕ್ಲೀನ್ ಆಗಿರಬೇಕು, ಬ್ಯಾಟ್ರಿ ಫುಲ್ ಆಗಿರಬೇಕು. ಇಮ್ಯಾಜಿನ್ ಒಂದು ಡ್ರಾಯಿಂಗ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಆಲ್ಮೋಸ್ಟ್ ಒಂದು 9 to 10 hours, 10 hours ಮ್ಯಾಕ್ಸಿಮಮ್ ಬೇಕೇ ಬೇಕು ನಮಗೆ. ಇಮ್ಯಾಜಿನ್ ಒಂದು ಮೊಬೈಲ್ 1080p ರೆಸಲ್ಯೂಷನಲ್ಲಿ 1 hour ರೆಕಾರ್ಡಿಗೆ ಇಡ್ತೀರಾ ಅಂದ್ಕೊಳ್ಳಿ, ಎಷ್ಟು ಸ್ಟೋರೇಜ್ ಫಿಲ್ ಆಗ್ಬೋದು ಆ್ಯಂಡ್ ಎಷ್ಟು ಬ್ಯಾಟ್ರಿ ಡ್ರೈನ್ ಆಗ್ಬೋದು? ಜಸ್ಟ್ ಚೆಕ್ ಇಟ್ ಔಟ್. ಆಲ್ಮೋಸ್ಟ್ ಒಂದು 4 GB ಫಿಲ್ ಆಗ್ತಾ ಹೋಗುತ್ತೆ. ಅದೇ ನಾನು 10 hours ರೆಕಾರ್ಡಿಂಗ್ ಇಡಬೇಕಂದ್ರೆ ಆಲ್ಮೋಸ್ಟ್
40 to 45 GB ಸ್ಪೇಸ್ ಫಿಲ್ ಆಗಬೇಕು. ಅಂದರೆ ನಾನು ಅಷ್ಟು ಫ್ರೀ ಮೈಂಟೈನ್ ಮಾಡಿರಬೇಕು ಒಂದು ವಿಡಿಯೋ ಮಾಡಬೇಕಂದ್ರೆ. ಇನ್ನೊಂದೇನಂದರೆ ಯಾವಾಗಲೂ ಚಾರ್ಜ್ ಹಾಕ್ಕೊಂತಾನೆ ಇರಬೇಕು. ಆ್ಯಂಡ್ ಇನ್ನೊಂದು ಚಾಲೆಂಜಿಂಗ್ ಏನಂದರೆ, ನಾನು ರೆಕಾರ್ಡಿಗೆ ಇಟ್ಟೆ ಅಂದರೆ ಓಲ್ಡ್ ಡೇ ನಾನು ಮೊಬೈಲ್ ಯೂಸ್ ಮಾಡೋದಕ್ಕಾಗಲ್ಲ, ಒಂದು ಕಾಲ್ ಅಟೆಂಡ್ ಮಾಡೋದಕ್ಕಾಗಲ್ಲ, ಫ್ಲೈಟ್ ಮೋಡಲ್ಲಿ ಇಟ್ಟಿರಬೇಕು, ವಾಟ್ಸಪ್ ಯೂಸ್ ಮಾಡೋಕ್ಕಾಗಲ್ಲ, ಇಂಟರ್ನೆಟ್ ಯೂಸ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಅ ಪ್ರಾಬ್ಲಮ್ ಹ್ಯಾಪನಿಂಗ್ ಆ್ಯಕ್ಚುಲಿ. ಒಂದು ಸ್ಪೇರ್ ಮೊಬೈಲ್ ಬೇಕು ಆರ್ ಒಂದು DSLR ಆರ್ ಏನಾದರೂ ವಿಡಿಯೋ ರೆಕಾರ್ಡಿಂಗ್ ಗ್ಯಾಜೆಟ್ಸ್ ಬೇಕು. ಸೊ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ, ವಿಚ್ ವಿಲ್ ಸೂಟ್ ಫಾರ್ ಡ್ರಾಯಿಂಗ್, ಅದನ್ನು ಬೈ ಮಾಡ್ತೀನಿ. ಆ್ಯಂಡ್ ದೆನ್ ಕಂಟಿನ್ಯೂಸ್ ಆಗಿ ಒಂದು ಡ್ರಾಯಿಂಗ್ ವಿಡಿಯೋಸ್ ಬ್ಯಾಕ್ ಟು ಬ್ಯಾಕ್ ಕೊಡೋಣ. ಸೊ ಐ ಹೋಪ್ ಯು ಗೈಸ್ ವಿಲ್ ವೆಯ್ಟ್. ಸೊ ಇವಾಗ ಲೆಟ್ಸ್ ಡೂ ಲೀಫ್ ಆರ್ಟ್. ಓಕೆ, ಲೀಫ್ ಆರ್ಟ್ಗೆ ಬೇಕಿರುವಂಥದ್ದು ಜಸ್ಟ್ ಮೂರೇ ಮೂರು ಟೂಲ್ಸ್ಗಳು, ಒಂದು ಬ್ಲೇಡ್, ದಿಸ್ ಪಿನ್ಸ್ ಆ್ಯಂಡ್ ದಿಸ್ ಕಟರ್. ಇವನ್ ಈ ಕಟರ್ ಕೂಡ ಬೇಕಾಗಿಲ್ಲ, ಬಟ್ ನನ್ನ ಹತ್ರ ಇದೆ, ಏನಕ್ಕಾದರೂ ಹೆಲ್ಪ್ ಆಗುತ್ತೆ ಅಂತ ನಾನು ತೊಗೊಂಡು ಬಂದಿದ್ದೀನಿ. ಸೊ ಈಗ ಕ್ಯಾಮ್ರಾ ಪ್ಲೇಸ್ ಮಾಡಬೇಕು. ಸೊ ಇಲ್ಲೇನಾದ್ರು ಜುಗಾಡ್ ಮಾಡಿಬಿಟ್ಟು ನಾನು ಕ್ಯಾಮ್ರಾ ಪ್ಲೇಸ್ ಮಾಡ್ತೀನಿ ಓವರ್ ಹೆಡ್ ಈ ಥರ. ಇನ್ನೊಂದು ಹೇಳೋದು ಮರ್ತೆ, ಔಟ್ಲೈನ್ ಹಾಕೋದಕ್ಕೆ ಒಂದು ಪೆನ್ ಬೇಕು. ಎಲ್ಲ ಮರ್ತು ಮರ್ತು ಬರ್ತೀನಿ, ಪೆನ್ ಕೂಡ ತೊಗೊಂಡಾಯಿತು. ನಾವು ವಿಲ್ ಗೋ ಬ್ಯಾಕ್ ಆ್ಯಂಡ್ ಡೂ ದ ಲೀಫ್ ಔಟ್. ಆ್ಯಂಡ್ ಬಿಸಿಲು ನೋಡ್ತೀವಿ ಬಿಡೋದು, ಕೆಟ್ಟು ಬಿಸಿಲು. ಐ ಹೇಟ್ ದಿಸ್ ಸಮ್ಮರ್. ಆ್ಯಂಡ್ ಇನ್ನೊಂದೇನಂದರೆ ಬಿಸಿಲು ಅಂದಾಗ ನೆನಪಾಯಿತು, ಇಂಥ ಬಿಸಿಲಿದ್ದಾಗ ಎಸ್ಪೆಷಲಿ ಈ ಸಮ್ಮರಲ್ಲಿ ನಾವು ಲೀಫ್ ಕಿತ್ತಾದಮೇಲೆ ಅದನ್ನು ಜಾಸ್ತಿ ಹೊತ್ತು ಇಟ್ಕೊಳ್ಳೋದಕ್ಕಾಗಲ್ಲ, ಬಿಕಾಸ್ ಮ್ಯಾಕ್ಸಿಮಮ್ ಒಂದು 5 hours or 6 hours ಅಷ್ಟರಲ್ಲೇ ಅದನ್ನು ನಾವು ಕಟ್ ಮಾಡಿ ಅಂದರೆ ಆರ್ಟ್ ಮಾಡಬೇಕಾಗುತ್ತೆ. ವಿ ಕನಾಟ್ ಕೀಪ್ ದಟ್ ಫಾರ್ ಮೋರ್ ದೆನ್ 6 hours, ಡ್ರೈ ಆಗೋಗ್ಬಿಡುತ್ತೆ. ಆ್ಯಂಡ್ ಈವನ್ ಇನ್ನೊಂದೇನಂದರೆ ಕಟ್ ಮಾಡ್ತಾ ಮಾಡ್ತಾ ಆ ಒಂದು ಲೀಫ್ಗೆ ಹೋಗ್ತಿರೋವಂಥ ಫುಡ್ ಆಗಲಿ ಅದೇನು ದಟ್ ಏನಂತಾರೆ ಅದಕ್ಕೊಂದು ಎನರ್ಜಿ ಕಟ್ ಆಗ್ತಾ ಹೋಗುತ್ತೆ, ಬೇಗ ಬೇಗ ಡೈ ಆಗುತ್ತೆ. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಲೀಫ್ ಔಟ್ ಮಾಡಬೇಕಾಗುತ್ತೆ. ದಟ್ ಈಸ್ ನಾಟ್ ಸೋ ಸಿಂಪಲ್. ನಾನು ಕೂಡ ಇದೆಲ್ಲ ಗೊತ್ತಿರಲಿಲ್ಲ, ನಾನು ಒಂದು ಲೀಫ್ ಔಟ್ ಮಾಡ್ತಾ ಮಾಡ್ತಾ ಇದನ್ನೆಲ್ಲ ಗಮನಿಸ್ತಾ ಬಂದೆ. ಸೊ ಲೀಫ್ನ ಜಾಸ್ತಿ ಹೊತ್ತು ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಆರ್ಟ್ ಮಾಡಿಬಿಟ್ಟು ಅದನ್ನು ಒಂದು ಗ್ಲಾಸ್ ಆರ್ ಸಮ್ ಫ್ಲ್ಯಾಟ್ ಸರ್ಫೇಸ್ ಎರಡು ಗ್ಲಾಸ್ ಮಧ್ಯೆ ಪ್ರಿಸರ್ವ್ ಮಾಡಬೇಕು, ಇಲ್ಲಾಂದರೆ ಡ್ರೈ ಆಗಿಬಿಟ್ಟು ಏನಾದರೂ ಸ್ಟ್ರಿಂಕ್ ಆಗೋಗ್ಬಿಡುತ್ತೆ. ಲೀಫ್ ರೆಡಿ ಆಯಿತು, ಟೂಲ್ಸ್ ರೆಡಿ ಆಯಿತು, ಎವ್ರಿಥಿಂಗ್ ಈಸ್ ರೆಡಿ. ಸೊ ಯಾರದ್ದು ಲೀಫ್ ಆರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ಸ್ ಚಾರ್ಲಿ ಚಾಪ್ಲಿನ್. ಆ್ಯಂಡ್ ಬಿಫೋರ್ ನೀವು ಯಾರದೇ ಲೀಫ್ ಆರ್ಟ್ ಮಾಡಬೇಕಾದ್ರೂ ಕೂಡ ಈ ಥರ ಒಂದು ಸ್ಟೆನ್ಸಿಲ್ ಆರ್ಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನನ್ನ ಈ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದು ನಾರ್ಮಲ್ ಫೋಟೋನ ಸ್ಟೆನ್ಸಿಲಾಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ, ಈ ಒಂದು ಟ್ಯುಟೋರಿಯಲ್ ವೀಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಆ ಒಂದು ವೀಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆ ಒಂದು ವೀಡಿಯೋ ಕೂಡ ನೋಡ್ಬೋದು. ನಾನು ಆಲ್ರೆಡಿ ಈ ಒಂದು ಸ್ಟೆನ್ಸಿಲ್ ಆರ್ಟ್ನ ನಾನು ಲೀಫ್ ಮೇಲೆ ಔಟ್ಲೈನ್ ಡ್ರಾ ಮಾಡಿದ್ದೀನಿ, ತುಂಬ ಎಕ್ಸಾಕ್ಟಾಗಿ ಡ್ರಾ ಮಾಡಿಲ್ಲ, ಸುಮ್ಮನೆ ಒಂದು ಔಟ್ಲೈನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ನಾನು ಎಕ್ಸಾಕ್ಟಾಗಿ ಕಟ್ ಮಾಡ್ತಾ ಹೋಗ್ತೀನಿ. ಕಟ್ ಮಾಡೋಕ್ಕಿಂತ ಮುಂಚೆ ನಾವು ಕೆಲವೊಂದು ಸ್ಟ್ರಕ್ಚರ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಏನಂದರೆ ತುಂಬ ಗಮನದಲ್ಲಿ ಇಟ್ಕೊಳ್ಳಿ, ಈ ಒಂದು ಬ್ರ್ಯಾಂಚಸ್ ಇದೆಯಲ್ಲ, ಐ ಡೋಂಟ್ ನೋ ಇದನ್ನೇನು ಕರೀತಾರೆ ಅಂತ, ಈ ಒಂದು ನೆಟ್ವರ್ಕ್ ಇದೆಯಲ್ಲ, ದಿಸ್ ಇದು ಆ್ಯಕ್ಚುಲಿ ಫಸ್ಟ್ ನೆಟ್ವರ್ಕ್ ಆ್ಯಂಡ್ ಸೆಕೆಂಡ್ ನೆಟ್ವರ್ಕ್ ಬಂದ್ಬಿಟ್ಟು ಇದು. ಈ ಒಂದು ಫಸ್ಟ್ ಮತ್ತು ಸೆಕೆಂಡ್ ಈ ಒಂದು ನೆಟ್ವರ್ಕ್ನ ನೀವು ಕಟ್ ಮಾಡಲೇಬಾರ್ದು. ನೀವು ಈ ಒಂದು ಫಸ್ಟ್ ನೆಟ್ವರ್ಕ್ನ ಕಟ್ ಮಾಡಿದ್ರೆ ಹೋಲ್ ಥಿಂಗ್ ಡ್ರೈ ಆಗುತ್ತೆ. ಡ್ರೈ ಮೀನ್ಸ್ ರ್ಯಾಪಿಡಾಗಿ ಅದು ಡ್ರೈ ಆಗ್ತಾ ಹೋಗುತ್ತೆ. ನೀವು ಇದನ್ನು ಕಂಪ್ಲೀಟ್ ಮಾಡೋಷ್ಟರಲ್ಲಿ ಅದು ಡ್ರೈ ಆಗುತ್ತೆ. ಸೊ ಇಟ್ ಈಸ್ ಅಟರ್ ವೇಸ್ಟ್. ಸೊ ಈ ಒಂದು ಮೇಯ್ನ್ ಪಾರ್ಟ್ ಮಾತ್ರ ಕಟ್ ಮಾಡಲೇಬಾರ್ದು, ಮಿಕ್ಕಿರುವಂಥ ಪಾರ್ಟ್ಸ್ನ ನೀವು ಕಟ್ ಮಾಡ್ತಾ ಹೋಗಬೇಕಾಗುತ್ತೆ. ಐ ವಿಲ್ ಶೋ ಯು ಹೇಗೆ ಅಂತ. ಈ ಒಂದು ರೇಸರ್ ಬ್ಲೇಡ್ನ ಪ್ರಿಫರ್ ಮಾಡಿದ್ರೆ ತುಂಬ ಕ್ಲೀನಾಗಿ ಕಟ್ ಆಗುತ್ತೆ, ಯಾಕೆಂದರೆ ಅಕ್ಯುರೇಸಿ ಕ್ಲೀನಾಗಿ ಸಿಗುತ್ತೆ. ಸೊ ಅದಕ್ಕೆ ಇದನ್ನು ಬ್ರೇಕ್ ಮಾಡ್ಕೊತೀನಿ, ಆದಷ್ಟು ಚಿಕ್ಕದು ಮಾಡ್ಕೋಬೇಕಾಗುತ್ತೆ ಇದನ್ನು. ಸೊ ಇನ್ನೊಂದೆರಡು ಭಾಗ ಕಟ್ ಮಾಡ್ಕೊತೀನಿ. ಓಕೆ, ಸೊ ಆದಷ್ಟು ಚಿಕ್ಕದು ಮಾಡ್ಕೊಳ್ಳಿ ನಿಮ್ಮ ಬ್ಲೇಡ್ನ. ಸೊ ಕೀಪ್ ಇನ್ ಮೈಂಡ್ ಯಾವತ್ತೂ ಕೂಡ ಈ ಒಂದು ಸೆಕೆಂಡರಿ ನೆಟ್ವರ್ಕ್ ಆ್ಯಂಡ್ ಫಸ್ಟ್ ನೆಟ್ವರ್ಕ್ ಏನಿದೆ ಅದನ್ನು ನೀವು ಮುಟ್ಲೇಬಾರ್ದು, ಅದರ್ ಥಿಂಗ್ಸ್ ಅದರ್ ಪಾರ್ಟ್ಸ್ನೆಲ್ಲ ಕಟ್ ಮಾಡ್ತಾ ಬರೋಣ. ಆ್ಯಂಡ್ ಇಲ್ಲೇನಿದೆ ಈ ಒಂದು ಎಡ್ಜಸ್ ಏನಿದೆ ಇಲ್ಲಿ ಕಟ್ಟಾಗೋ ಚಾನ್ಸಸ್ ಕಡಿಮೆ. ಸೊ ನಾನು ಬ್ಲೇಡ್ ಉಲ್ಟಾ ಮಾಡಿಕೊಂಡು ಅದನ್ನು ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕಾಗುತ್ತೆ. ಸೊ ಈ ಥರ. ಸೊ ಇದಾದಮೇಲೆ ಕೇರ್ಫುಲ್ಲಾಗಿ ಈ ಒಂದು ಪಾರ್ಟ್ನ ಎತ್ತಬೇಕಾಗುತ್ತೆ. ಆ್ಯಂಡ್ ಗೈಸ್, ಇಲ್ಲಿ ಎಷ್ಟು ಜನಕ್ಕೆ ಚಾರ್ಲಿ ಚಾಪ್ಲಿನ್ ಅಂದರೆ ಇಷ್ಟ ಹೇಳಿ, ಯಾರಿಗೆ ಇಷ್ಟ ಇಲ್ಲ ಹೇಳಿ. ಆ್ಯಕ್ಚುಲಿ ನನಗಂತೂ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್. ಆ್ಯಕ್ಟರ್ ಅನ್ನೋದಕ್ಕಿಂತ ಈಸ್ ಮೈ ಇನ್ಸ್ಪಿರೇಷನ್ ಆ್ಯಕ್ಚುಲಿ. ಐ ಆಮ್ ಫ್ಯಾನ್ ಆಫ್ ಈಸ್ ಲೈಫ್. ಅವ್ರದ್ದೊಂದು ಎರಡು ಮೂವಿ ಇದೆ, ಒಂದು ದಿ ಗ್ರೇಟ್ ಡಿಕ್ಟೇಟರ್ ಅಂತ, ದಿ ಡಿಕ್ಟೇಟರ್ ಅಲ್ಲ ದಿ ಗ್ರೇಟ್ ಡಿಕ್ಟೇಟರ್ ಅಂತ. ಹಿಟ್ಲರ್ ಕಾಲದಲ್ಲೇ ಒಂದು ಹಿಟ್ಲರ್ಗೆ ವಿರುದ್ಧವಾಗಿ ಒಂದು ಮೂವಿ ಮಾಡಿದ್ರು, ದಟ್ ಈಸ್ ದ ಗ್ರೇಟ್ ಡಿಕ್ಟೇಟರ್ ಅಂತ, ಸಕ್ಕದಾಗಿದೆ, ಮಸ್ಟ್ ವಾಚ್ ಮೂವಿ. ಆ್ಯಂಡ್ ಇನ್ನೊಂದು ದಿ ಮಾಡರ್ನ್ ಟೈಮ್ಸ್ ಅಂತ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಡಿಬೇಕಾದ್ರೆ ಹೌ ಇಂಡಸ್ಟ್ರೀಸ್ ವಿಲ್ ಲೀಡ್ ಫಾರ್ ಅನ್ಎಂಪ್ಲಾಯ್ಮೆಂಟ್, ಮಿಷಿನರೀಸ್ ಜಾದಷ್ಟು ಬಂದಷ್ಟು ಕೂಡ ಹೇಗೆ ಜನಗಳು ಅನ್ಎಂಪ್ಲಾಯ್ ಆಗ್ತಾರೆ
ಅದನ್ನು ಇವರು ತೋರಿಸಿದ್ದಾರೆ. ಅವರು ಒಂದು ಮೂವೀಸಲ್ಲಿ ಬರೀ ಕಾಮಿಡಿ ಅಲ್ಲ, ಒಂದು ಸ್ಟ್ರಾಂಗ್ ಮೆಸೇಜ್ನ ಥ್ರೂ ಕಾಮಿಡಿ ತೋರಿಸ್ತಾ ಬರ್ತಾರೆ. ಅದೇ ಅದಕ್ಕೆ ಇಷ್ಟ ಆಗೋದು ಚಾರ್ಲಿ ಚಾಪ್ಲಿನ್ ಆ್ಯಕ್ಚುಲಿ. ಆ್ಯಂಡ್ ಈಸ್ ಲೈಫ್ ಸ್ಟೋರಿ ಆಲ್ಸೋ ಸಖತ್ತಾಗಿದೆ. ಈ ಒಂದು ಲೀಫ್ ಆರ್ಟ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಜಾಸ್ತಿ, ತುಂಬ ಕನ್ಫ್ಯೂಸ್ ಆಗ್ತೀವಿ. ನಾವು ಒಂದು ಬ್ಲ್ಯಾಕ್ ಪಾರ್ಟ್ ಯಾವುದು, ವೈಟ್ ಪಾರ್ಟ್ ಯಾವುದು, ಒಂದೊಂದು ಸಲ ಮಿಸ್ ಆಗಿಬಿಟ್ಟು ನಾವು ವೈಟ್ ಪಾರ್ಟ್ನ ಸಾರಿ ಬ್ಲ್ಯಾಕ್ ಪಾರ್ಟ್ನ ನಾವು ನೋಡಿ ಈಗಲೇ ಕನ್ಫ್ಯೂಸ್ ಆಗ್ತಾ ಇದೆ. ಆಕ್ಚುಲಿ ನಾವು ಉಳಿಸ್ಕೋಬೇಕಾಗಿರುವಂಥದ್ದು ಬ್ಲ್ಯಾಕ್ ಪಾರ್ಟ್. ಸೀರಿಯಸ್ಲಿ ವಾಟ್ ದ ಫಕ್ ಆರ್ ಯು ಡೂಯಿಂಗ್, ವಾಟ್ ಆಮ್ ಐ ಡೂಯಿಂಗ್ ಮ್ಯಾನ್, ಶಿಟ್ 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 ಶಿಟ್, ನಾನು ಏನು ಮಾಡ್ತಾ ಇದ್ದೀನಿ? ಆ್ಯಕ್ಚುಲಿ ಲೀಫ್ ಹಾಳಾಗೋಯ್ತಿದು. A few moments later. Don't do this mistake. ಈ ಒಂದು ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಜಾಸ್ತಿ. ಆ್ಯಕ್ಚುಲಿ ಏನು ಮಾಡಬೇಕಿತ್ತು ಅಂದರೆ ಈ ಒಂದು ಬ್ಲ್ಯಾಕ್ ಪಾರ್ಟ್, ಈ ಒಂದು ಡ್ರಾ ಮಾಡ್ಕೊಂಡಿದ್ದೆ, ಆ ಒಂದು ಬ್ಲ್ಯಾಕ್ ಪಾರ್ಟ್ ಉಳಿಸ್ಕೊಂಡು ಮಿಕ್ಕಿರುವಂಥದ್ದನ್ನ ಕಟ್ ಮಾಡ್ತಾ ಬರಬೇಕಾಗಿತ್ತು. ಸೊ ನಾನು ಇದನ್ನು ಕೇರ್ಫುಲ್ಲಾಗಿ ಮಾಡ್ತೀನಿ. ಸೊ ಬೆಟರ್ ನಾಟ್ ಟು ಟಾಕ್ ವೈಲ್ ಡೂಯಿಂಗ್ ದ ಆರ್ಟ್. ಇನ್ನೊಂದೇನಂದರೆ ಆ ಒಂದು ನೆಟ್ವರ್ಕ್ ಇದೆಯಲ್ಲ, ಇಲ್ಲಿ ನಾನು ಕಟ್ ಮಾಡಿಲ್ಲ. ಸೊ ಈ ಥರ ನೀವು ಉಳಿಸ್ಕೋಬೇಕಾಗುತ್ತೆ, ಬಿಕಾಸ್ ಅದೇ ನಿಮ್ಮ ಒಂದು ಪೋರ್ಟ್ರೇಟ್ಗೆ, ಪೋರ್ಟ್ರೇಟ್ ಬರುವಂಥ ಪಾರ್ಟ್ಸ್ಗಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು. ಸೊ ನಾನೇನಾದರೂ ಇದು ಕಟ್ ಮಾಡಿ, ಇದು ಕಟ್ ಮಾಡಿ, ಇದು ಕಟ್ ಮಾಡಿಬಿಟ್ಟಿದ್ರೆ ಈ ಒಂದು ಲೀಫ್ ಇರುತ್ತಲ್ಲ ಅದು ಬೆಂಡ್ ಆಗ್ಬಿಡೋದು ಕೆಳಗಡೆ, ಒಂದು ಸ್ಟಿಫ್ನೆಸ್ ಇತ್ತಿರಲಿಲ್ಲ. ದಿಸ್ ಇಸ್ ದ ಮೈನ್ ಪಾರ್ಟ್. ಆ್ಯಕ್ಚುಲಿ ಈ ಒಂದು ಐ ಪಾರ್ಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕಂತ. ಸೊ ಈಗ ಐ ಥಿಂಕ್ ನೀವು ಕಾಣಿಸ್ತಿದೆ ಅಂದ್ಕೊತೀನಿ, ಸ್ವಲ್ಪ ಝೂಮ್ ಮಾಡ್ತೀನಿ. ಓಕೆ, ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ತಾ ಹೋಗಬೇಕಾಗುತ್ತೆ, ಬಿಕಾಸ್ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಮೊಬೈಲಲ್ಲಿ ಈ ಒಂದು ಐ ಪಾರ್ಟ್ ಏನಿದೆ, ಜಸ್ಟ್ ಈ ಒಂದು ಬ್ಲ್ಯಾಕ್, ಈ ಒಂದು ಬ್ಲ್ಯಾಕ್ ಮಾತ್ರ ಉಳಿಸ್ಕೊಂಡು ಈ ವೈಟ್ ಪಾರ್ಟ್ ಎಲ್ಲ ಕಟ್ ಮಾಡಬೇಕಂದ್ರೆ ದಿಸ್ ಇಸ್ ಮೋಸ್ಟ್ ಚಾಲೆಂಜಿಂಗ್ ವರ್ಕ್. ಆ್ಯಕ್ಚುಲಿ ಆ ಒಂದು ಔಟ್ಲೈನ್ ಹಾಕೋಬೇಕಾದ್ರೆ ಒಂದು ಬ್ರ್ಯಾಂಚಸ್, ನೆಟ್ವರ್ಕ್ ಬ್ರ್ಯಾಂಚಸ್ ಏನಿದೆ ಇದ್ರ ಮೇಲ್ಗಡೆ ಐ ಬರೋ ಥರ ನಾವು ಒಂದು ಡ್ರಾ ಮಾಡ್ಕೋಬೇಕಾಗುತ್ತೆ, ಬಿಕಾಸ್ ಒಂದು ಕಡೆ ಆದರೂ ಒಂದು ನೆಟ್ವರ್ಕ್ ಸಪೋರ್ಟ್ ಇರಲೇಬೇಕು. ಐಬ್ರೋಸ್ ಕ್ರೇಜಿಯಾಗಿ ಬಂತು, ಐ ಪಾರ್ಟ್ ಸ್ವಲ್ಪ ರೌಂಡಾಗಿ ಕಟ್ ಮಾಡಬೇಕು. ಸೊ ಹೆಂಗಪ್ಪ ಮಾಡಲಿ, ಆದಷ್ಟು ಈ ಕಟ್ ಮಾಡಿರುವಂಥ ಪೀಸಸ್ನ ತೆಗೆದುಬಿಟ್ರೆ ಈಸಿಯಾಗಿ ನಾವು ಅಲ್ಲಿ ಡ್ರಾ ಮಾಡ್ಬೋದು. ಸೊ ದಿಸ್ ಇಸ್ ದ ಮೈನ್ ಸ್ಟೇಜ್. ಏನೂ ಆಗದೇ ಇರಲಪ್ಪ, ಈ ಒಂದು ಸ್ಟೇಜಲ್ಲಿ ಏನಾದರೂ ನಾನು ಸ್ವಲ್ಪ ಮೂವ್ ಮಾಡಿದ್ರೂ ಕೂಡ ಐ ಹೋಯ್ತು. ಮತ್ತೆ ಫಸ್ಟಿಂದ ಔಟ್ಲೈನ್ ಹಾಕ್ಕೊಂಡು ನಾನು ಲೀಫ್ ಔಟ್ ಮಾಡಬೇಕಾಗುತ್ತೆ. ಮತ್ತೆ ಫಸ್ಟಿಂದ ಮಾಡೋ ಸೀನ್ ಇಲ್ಲ, ಮೊಬೈಲ್ ಲೀಫ್ ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀನಿ. ತುಂಬ ಫ್ರಸ್ಟ್ರೇಟ್ ಆಗುತ್ತೆ ಅಂಥ ಟೈಮಲ್ಲಿ. ಒನ್ ಸೈಡ್ ಐ ಕಂಪ್ಲೀಟ್ ಆಗಿದೆ, ನೀವು ನೋಡ್ತಿರ್ಬೋದು. ಬಟ್ ಇಲ್ಲೊಂದು ಸ್ವಲ್ಪ ಶಾರ್ಪ್ ಎಡ್ಜಸ್ ಇದೆಯಲ್ಲ, ಸೊ ಅದನ್ನು ನಾನು ರೌಂಡ್ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೆ. ದಿಸ್ ಇಸ್ ಮೋರ್ ಎನ್ ಆಫ್. ಇಲ್ಲಿ ನೋಡ್ತಿರ್ಬೋದು ಈ ಒಂದು ಐಗೆ ಈ ಒಂದು ನೆಟ್ವರ್ಕ್ ಏನಿದೆ ಇದು ತುಂಬ ಸಪೋರ್ಟ್ ಮಾಡ್ತಿದೆ. ಈ ಒಂದು ನೆಟ್ವರ್ಕ್ ಇಲ್ಲ ಅಂದರೆ ಈ ಒಂದು ಐ ಎಲ್ಲಿ ಪ್ಲೇಸ್ ಮಾಡ್ತೀರಾ? ನೋ ವೇ, ನೋ ಅದರ್ ವೇ. ಇಲ್ಲಿ ಏನು ಮಾಡೋದಕ್ಕೂ ಆಗೋದಿಲ್ಲ, ಒಂದು ಟೇಪ್ ತೊಗೊಂಡು ಪೇಸ್ಟ್ ಮಾಡಬೇಕಾಗುತ್ತೆ ಅಷ್ಟೆ, ಈವನ್ ಟೇಪ್ ಕೂಡ ವರ್ಕ್ ಆಗೋದಿಲ್ಲ. ಸೊ ಎವ್ರಿಥಿಂಗ್ ಈಸ್ ಡಿಪೆಂಡ್ ಆನ್ ದಿಸ್ ನೆಟ್ವರ್ಕ್ ಥಿಂಗ್ಸ್. ಓಕೆ, ನಾವು ಈ ಕಡೆ ಐ ಕೂಡ ನಾನು ಕಟ್ ಮಾಡ್ತಾ ಬರ್ತೇನೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿ, ನನ್ನ ಚಾನಲ್ ಬಗ್ಗೆ ತಿಳಿಸಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಚಿದಾರ್ಟ್ಸ್ ಅಂತ, ಅದು ಕೂಡ ಫಾಲೋ ಮಾಡ್ಬೋದು ನೀವು. ಆ್ಯಂಡ್ ವೆಯ್ಟ್, ನಾ ಇದಕ್ಕೆ ನೆಟ್ವರ್ಕ್ ಎಲ್ಲಿದೆ? ಇಂಥ ಟೈಮಲ್ಲಿ ತುಂಬ ತಲೆ ಓಡಿಸ್ಬೇಕಾಗುತ್ತೆ. ಈ ಒಂದು ಐಗೆ ಇಲ್ಲಿ ಇರುವಂಥ ನೆಟ್ವರ್ಕ್ ಆಗುತ್ತೆ,
ಫೈನ್. ಬಟ್ ಈ ಐಗೆ ಇಲ್ಲಿ ಯಾವುದು ಕೂಡ ನೆಟ್ವರ್ಕ್ ಇಲ್ಲ, ಬಟ್ ಇಲ್ಲಿ ಕೆಳಗಿದೆಯಲ್ಲ ಈ ಒಂದು ನೆಟ್ವರ್ಕ್ನೇ ನಾವು ಇದಕ್ಕೆ ಕನೆಕ್ಟ್ ಮಾಡಬೇಕಾಗುತ್ತೆ. ಕೆಳಗಡೆ ಇರುವಂಥ ನೆಟ್ವರ್ಕಿಂದ ನಾನು ಇದಕ್ಕೆ ಕನೆಕ್ಷನ್ ಕೊಡ್ತೇನೆ. ಇಲ್ಲಿದೆಯಲ್ಲ ಈ ಒಂದು ನೆಟ್ವರ್ಕ್ ನಾನು ತೆಗೆಯೋದಕ್ಕಾಗೋದಿಲ್ಲ. ಐ ಥಿಂಕ್ ಇಲ್ಲಾದರೂ ನೆಟ್ವರ್ಕ್ ಕೊಡಬೇಕಿತ್ತು ನಾನು, ಬಟ್ ಇಲ್ಲಿ ಕೊಟ್ಬಿಟ್ಟೆ ನಡೆಯುತ್ತೆ. ಬಟ್ ಅಟ್ಲೀಸ್ಟ್ ಇದನ್ನಾದರೂ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ಕಟ್ ಮಾಡಿದ್ರೆ ದಟ್ ವಿಲ್ ಲೀಡ್ ಫಾರ್ ಎ ಸೀರಿಯಸ್ ಪ್ರಾಬ್ಲಮ್. ಈ ಒಂದು ಐ ಪಾರ್ಟ್ನ ಇಲ್ಲಿಗೆ ನಿಲ್ಲಿಸ್ತೀನಿ, ಮಿಕ್ಕಿರುವಂಥದ್ದನ್ನ ನಾನು ಮಾಡ್ತಾ ಬರ್ತೇನೆ. ಸೊ ಐ ಹೋಪ್ ಆಲ್ಮೋಸ್ಟ್ ಒಂದು 50% ಆಗಿದೆ, ಇನ್ನೊಂದು 50% ಕ್ಲೀನಾಗಿ ಬಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಗೈಸ್, ದಿಸ್ ಇಸ್ ಆಲ್ಮೋಸ್ಟ್ ಡನ್. ಇನ್ನೇನು ಬಾಕಿ ಕೆಲಸಗಳಿಲ್ಲ, ಸಮ್ ಸಾಕು ಅಂದ್ಕೊತೀನಿ ಇಷ್ಟು. ಫೈನಲಿ ಲೀಫ್ ಆರ್ಟ್ ಕಂಪ್ಲೀಟ್ ಆಗಿದೆ. ಮಧ್ಯದಲ್ಲಿ ಇದೆಲ್ಲೋ ಕೈ ಕೊಡುತ್ತೆ, ಈ ಒಂದು ವಿಡಿಯೋ ಫೇಲ್ಡ್ ಲೀಫ್ ಆರ್ಟ್ ಅಂತ ಒಂದು ಟೈಟಲ್ ಹಾಕ್ಬೇಕಾಗುತ್ತೆ ಅಂದ್ಕೊಂಡೆ. ಬಟ್ ಲಕ್ಕಿಲಿ ಈ ಒಂದು ಆರ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ. ತೋರಿಸ್ತೀನಿ ಈಗ ಹೇಗೆ ಬಂದಿದೆ ಅಂತ. ದೇರ್ ಯು ಗೋ, ನಮ್ಮ ಚಾರ್ಲಿ ಚಾಪ್ಲಿನ್ ಲೀಫ್ ಆರ್ಟ್ ಈಸ್ ಕಂಪ್ಲೀಟೆಡ್. ಓಕೆ ಗೈಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಕಮ್ ಆನ್ ಹಿಟ್ ದಟ್ ಲೈಕ್ ಬಟನ್. ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಾನು ಇನ್ಸ್ಟಾಗ್ರಾಮ್ ಮಾಡಿ ಚಿದಾರ್ಟ್ಸ್ ಅಂತ, ಅದು ಕೂಡ ಫಾಲೋ ಮಾಡೋದು ಮರಿಬೇಡಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಮಾಡಿರುವಂಥ ಲೀಫ್ ಆರ್ಟ್ನ ಯಾವ ರೀತಿ ಪ್ರಿಸರ್ವ್ ಮಾಡೋದು, ಯಾವ ರೀತಿ ಸ್ಟೋರ್ ಮಾಡೋದು, ಇದನ್ನು ನಾನು ತಿಳಿಸ್ಕೊಡ್ತೀನಿ. ಇಟ್ ಈಸ್ ಒಂದು ಟೈನಿ 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 ವಿಡಿಯೋ ಅಷ್ಟೇ. ಸೊ ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತಿದ್ದೀನಿ. ಸೊ ಬಿಕಾಸ್ ಇದು ಆಲ್ರೆಡಿ ಲೆಂತಿ ಆಗಿದೆ ಅನ್ನಿಸ್ತಿದೆ, ನಾನು ಇದನ್ನು ಕೂಡ ಪಾರ್ಟ್ ಟು ಎರಡು ಪಾರ್ಟಾಗಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ನೋ ನೀಡ್ ಆಫ್ ದಟ್, ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಆ ಒಂದು ವಿಡಿಯೋ ಒಂದು 1 or 2 days ಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಮೇ ಬಿ 2 days ಮ್ಯಾಕ್ಸಿಮಮ್. ಜಸ್ಟ್ ಟೈನಿ ವಿಡಿಯೋ ಅಷ್ಟೇ, ಅದು ಜಸ್ಟ್ 5 minutes or 6 minutes ಅಷ್ಟೇ. ಆ್ಯಂಡ್ ಹೌ ಅಬೌಟ್ ದಿಸ್ ಹೊಸ ಥರ ವಿಡಿಯೋ ಮಾಡಿದ್ದೀನಿ, ಬ್ಲಾಗ್ ಥರ, ಇದು ಕೂಡ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟು ಹೇಗಿತ್ತು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇಷ್ಟ ಆಗಿದ್ರೆ ಇದೇ ಥರನೇ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಸಿಗೋಣ ಮತ್ತೆ, ಬಾಯ್.